ಸರ್ ಸರ್ ನಮಸ್ಕಾರ ಸರ್. ಅಯ್ಯೋ ದೇವ್ರ ಸರ್, ನಂದು ಪುಣ್ಯ ಸರ್, ನಂದು ದೇವ್ರ ಸರ್. ನೀವು ಸರ್ ಅವ್ರ ಹತ್ರ ಸರ್ ಹೇಳಕ್ಕಾಗ್ತಲ್ಲ ಸರ್. ಅಯ್ಯೋ ದೇವ್ರೆ, ಈ ನಿಜಾನ ಭ್ರಮೇನು ಗೊತ್ತಾಗ್ತಲ್ಲ ಸರ್. ಸರ್ ತುಂಬಾ ಥ್ಯಾಂಕ್ಸ್ ಸರ್, ಫಸ್ಟ್ ಆಫ್ ಆಲ್ ಪಿಕ್ ಮಾಡಿದ್ರೆ ಸರ್ ಒಂದೇ ಇದ್ರಲ್ಲಿ, ತುಂಬಾ ಥ್ಯಾಂಕ್ಸ್ ಸರ್. ಸರ್ ಅವ್ರ ಹತ್ರ ಸರ್ ನನಗಿನ್ನೂ ನಂಬಿಕೆ ಆಗ್ತಲ್ಲ ಸರ್. ಕಣ್ ಮುಂದೆ ದೇವ್ರ ಫೋನ್ ಒಂಥರ ಬಂದ್ಬಿಟ್ಟಂಗ ಬಿಟ್ಟಿ ಸರ್ ನನಗೆ. ಇದೇನಾ ನೀನ್ ಕಲ್ತಿರೋದು? ಇಲ್ಲ ಸರ್. ಇಷ್ಟು ದಿನ ನೀನ್ ಅಹೋರಾತ್ರ ವಿಡಿಯೋ ಯಾವಾಗಿಂದ ನೋಡ್ತಾ ಇದೀಯ ಸರ್? ಒಂದ್ ಅಂಡ್ ಹಾಫ್ ಇಯರ್, 2 ಇಯರ್ಸ್ ಇಂದ ನೋಡ್ತಾ ಇದೀನಿ ಸರ್. 2 ಇಯರ್ಸ್ ಇಂದ ನೋಡಿ ನಿನ್ ದೇವ್ರು ಅತಿ ಒಬ್ಬ ಮನುಷ್ಯನ ಸರ್. ನೀವು ಬೈದ್ಬಿಡಿ ಸರ್, ನೀವು ಬೈ ಬಂದಾಗ ಬೈದ್ಬಿಡಿ ಸರ್. ನೀವು ಇವಾಗ ನಿಮ್ಗೆ ಫೋನ್ ಮಾಡಿದ್ದು ನೀವು ಒಂದ್ ಸ್ವಲ್ಪ ಬೈತಾರೆ, ಅದು ನಮ್ ಮನಸ್ಸಿಗೆ ಸಮಾಧಾನ. ಬೈದ ಗುರುಗಳು ಬೈತಾರೆ ಒಂಥರ ಆಶೀರ್ವಾದ ಅಂತ ಇರ್ತದೆ ನೋಡಿ ಸರ್, ಆತರ ಸರ್. ಆಯ್ತು ಹೇಳಪ್ಪ ಹೋಗ್ಲಿ ಸರ್. ಏನಿಲ್ಲ ಸರ್, ಸರ್ ಎರಡು ವಿಷಯ ಸರ್ ಕೇಳಬೇಕಾಯ್ತು ಸರ್ ನಿಮ್ಗೆ. ಒಂದು ದೇವ್ರ ವಿಷಯ ಕೇಳಬೇಕಾಯ್ತು. ರೈತ ಸರ್ ಎಷ್ಟು ಕಷ್ಟ ಪಡ್ತಾನೆ, ಇಷ್ಟೊಂದು ದೇವ್ರು ಸುರಿಸ್ತಾನೆ, ದುಡಿತಾನೆ, ಯಾಕೆ ಸರ್ ದೇವ್ರಿಗೆ ರೈತರ ಮೇಲೆ ಕಷ್ಟ ಪಡೋರ ಮೇಲೆ ಕರುಣೆ ಬರಲ್ಲ? ಯಾಕೆ ಈ ರಾಜಕಾರಣಿಗಳಿಗೆ ಲೂಟಿ ಮಾಡೋರಿಗೆ ಅವ್ರ ಮೇಲೆ ಯಾಕೆ ದೇವ್ರು ಅಷ್ಟೊಂದು ಕೃಪೆ ತೋರಿಸ್ತಾನೆ? ಇಷ್ಟೇ ಸರ್. ಯಾಕೆ ಪಾಪ ರೈತ ಸರ್ ಹಗಲು ರಾತ್ರಿ ದುಡಿತಾರೆ ಸರ್, ಒಂದ್ 5,000 ಸಾಲದ್ಗೋಸ್ಕರ ಸರ್ ನೀರಣ ತಂದು ಹೇಳ್ತಾರೆ ಸರ್ ಪಾಪ. ಯಾಕೆ ಸರ್ ಹಂಗೆ? ಯಾಕೆ ಸರ್ ಕಷ್ಟ ಪಡೋರ್ಗೆ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಾನೆ ಇರ್ತಾನೆ, ಅವ್ರ ಹಂಗೆ ಕಷ್ಟದಲ್ಲೇ ಸತ್ತು ಹೋಗ್ತಾರೆ. ನಮ್ ತಂದೆಯವರು ಸರ್ ಕ್ಯಾನ್ಸರ್ ಬಂದು ಎಲ್ಲರಿಗೂ ಒಳ್ಳೇದೇ ಮಾಡಿದ್ರು, ಕೊನೆ ಪಕ್ಷ ಕ್ಯಾನ್ಸರ್ ಬಂದು ಸರ್ ನರಳಿ ನರಳಿ ಸತ್ತೋದ್ರು ಸರ್. ಯಾರು ಏನು ಮಾಡಿದಿಲ್ಲ ಸರ್ ಅವರು. ಯಾಕೆ ಸರ್ ಇಷ್ಟೊಂದು ಕಷ್ಟ ಸರ್? ಮತ್ತೆ ದೇವ್ರನ್ನ ನೋಡ್ಕೊಂಡಿದ್ದಾರ ಸರ್? ಯಾಕೆ ಸರ್ ಇಷ್ಟೊಂದು ಕಷ್ಟ ಪಡೋರ್ಗೆ ದೇವ್ರು ಹಿಂಗ್ಯಾಕೆ ಯಾಕೆ ಈ ತರ ಮಾಡ್ತಾನೆ? ರಾಜಕಾರಣಿಗಳು ಸರ್ ಎಷ್ಟು ಲೂಟಿ ಹೊಡಿತಾರೆ, ಹೊಟ್ಟೆ ಮೇಲೆ ಹೊಡಿತಾರೆ, ಎಷ್ಟೋ ಜನರು ತಲೆ ಮೇಲೆ ಕಾಲಿಡ್ತಾರೆ, ಬಡವ್ರು ಹೊಟ್ಟೆ ಮೇಲೆ ಹೊಡಿತಾರೆ. ರಾಜಕಾರಣಿಗಳಿಗೆ ಕ್ಯಾನ್ಸರ್ ಬರಲ್ಲ, ರಾಜಕಾರಣಿಗಳ ಮಕ್ಕಳು ತಂದೆ ತಾಯಿ ಮುಂದೆ ಮರಣಿಸೋದಿಲ್ಲ, ರಾಜಕಾರಣಿಗಳಿಗೆ ಕಷ್ಟ ಬರೋದಿಲ್ಲ, ರಾಜಕಾರಣಿಗಳು ಜೈಲ್ಗೆ ಹೋಗೋದಿಲ್ಲ, ರಾಜಕಾರಣಿಗಳು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ನೀನ್ ಹೇಳೋದಿಲ್ಲ. ದುಡ್ಡು ಇರುತ್ತಲ್ಲ ಸರ್ ಅವ್ರ ಹತ್ರ, ದುಡ್ಡು ಇರುತ್ತೆ ಅವ್ರ ಕೇಳಿದಕ್ಕೆ ಉತ್ತರ ಕೊಡ ಓದಿತೀನಿ ನಿಮ್ಗೆ. ಇಲ್ಲ ಇಲ್ಲ ಸರ್, ಇಲ್ಲ ಸರ್. ರಾಜಕಾರಣಿಗಳು ಅಂತ ಹೇಳದೆ ಯಾರೋ ವ್ಯಾಪಾರಸ್ಥರು ಇದೆ, ರೈತರಲ್ಲದವರಿಗೆ ಕಷ್ಟ ಬರಲ್ಲ ಅಂತ ನೀನ್ ಹೇಳಿದ್ದಲ್ವಾ? ಹೌದ್ ಸರ್. ಬರೋದಿಲ್ವಾ ಸರ್? ಬರೀ ಹಾಸ್ಪಿಟಲ್ಸ್ ಬರೀ ರೈತರೇನೆ ಇರೋದು? ಒಂದು ತಿಳ್ಕೊ ಹೇಳ್ತೀನಿ, ಈ ಪ್ರಶ್ನೆಗೆ ಉತ್ತರ ನಾನು ಕೊಡಬಾರ್ದು, ಆದ್ರೂ ಹೇಳ್ತಾ ಇದೀನಿ. ಯಾಕೆ ಗೊತ್ತಾ? ಏನಂತ ಹೇಳಿ ನಾನು, ಇವೆಲ್ಲ ಹೇಳ್ಬಾರ್ದು, ಸೀಕ್ರೆಟ್ಸ್. ಇದನ್ನ 12ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಅರ್ಜುನ ಇದೇ ಮಾತು ಕೇಳ್ತಾನೆ ಕೃಷ್ಣನನ್ನ. ಸರಿ ಸರ್. ಯಾಕೆ ಹಿಂಗ್ ಮಾಡಿದೆ ನೀನು? ನೀನ್ ಯಾಕೆ ಹಿಂಗ್ ಮಾಡಿದೆ? ಅವ್ರನ್ಯಾಕೆ ಸ್ಲಮ್ ಅಲ್ಲಿ ಇಟ್ಟಿದೀಯಾ? ಇವ್ರನ್ಯಾಕೆ ಪ್ಯಾಲೆಸ್ ಅಲ್ಲಿ ಇಟ್ಟಿದೀಯಾ? ಇವ್ರನ್ಯಾಕೆ ರಾಜ ಮಾಡಿದೀಯಾ? ಅವ್ರನ್ಯಾಕೆ ಪ್ರಜೆ ಮಾಡಿದೀಯಾ? ಇವ್ರನ್ಯಾಕೆ ಹೆಣ್ಣು ಮಾಡಿದೀಯಾ? ಅವ್ರನ್ಯಾಕೆ ಗಂಡು ಮಾಡಿದೀಯಾ? ಇವ್ರನ್ಯಾಕೆ ಹುಲಿ ಮಾಡಿದೀಯಾ? ಅವ್ರನ್ಯಾಕೆ ಮೇಕೆ ಮಾಡಿದೀಯಾ? ನೀನ್ ಯಾಕೆ ಹಿಂಗ್ ಮಾಡಿದೆ ಅಂತ ಕಾಲರ್ ಹಿಡ್ಕೊಂಡು ಅರ್ಧಾಡ್ತಾನೆ. ಸರಿ ಸರ್. ಅದೇ ಕೃಷ್ಣ ಒಂದೇ ಮಾತು ಹೇಳ್ತಾನೆ, ಅಜ್ಞಾನಂ ಚಾಪಿ ಜಾತಸ್ಯ ಪಾರ್ಥ ಸಂಪದ ಮಾಸುರಿಂ. ಅರ್ಜುನ, ಎಲ್ಲರೂ ಅವರವರ ಅಜ್ಞಾನಕ್ಕೆ ಸರಿಯಾಗಿ ಅವರವರ ಕಷ್ಟಗಳು ಪಡ್ತಾರಪ್ಪ. ಐಶ್ವರ್ಯ ಆರೋಗ್ಯವನ್ನ ತರೋದಿಲ್ಲ, ಆರೋಗ್ಯ ಐಶ್ವರ್ಯವನ್ನು ತರೋದಿಲ್ಲ. ಎಲ್ಲವನ್ನ ಸಮವಾಗಿ 4 ಚಕ್ರಗಳು ಇದ್ರೆ ರಥ ನಡೆಯತ್ತೆ. ಲವ್, ಟ್ರೂತ್, ಟ್ರಸ್ಟ್, ಡಿಟ್ಯಾಚ್ಮೆಂಟ್, ಪ್ರೀತಿ, ಸತ್ಯ, ನಂಬಿಕೆ ಮತ್ತು ಅನಾಸಕ್ತಿ, ಈ 4 ಚಕ್ರಗಳು ಯಾರು ಕಾಪಾಡ್ಕೊಂಡ್ಬರ್ತಾರೋ ಅವರು ಸ್ವಸ್ಥವಾಗಿರ್ತಾರೆ. ರೈತ, ನಾನು ನಿನಗೆ ತೋರಿಸ್ತೀನಿ, ದಷ್ಟ ಪುಷ್ಟವಾಗಿ ಬಲಿಷ್ಠವಾಗಿ ನಾನು ಹೋಗುವಾಗ ಅವನೊಂದು ರೈತನ ತೋರಿಸಿದೀನಿ, ಹೆಂಗಿದ್ದಾನೆ? ಅವನೊಬ್ಬನೇ ದುಡಿತಾ ಇದ್ದಾನೆ, ಹೊಲದಿ ದುಡಿಯುವ ದುಡಿಮನು, ನಮ್ ಅನ್ನದಾತ ಅವನು. ಆ ರೈತನ ಶಾಲು ಹಾಕೊಂಡ ತಕ್ಷಣ ಯಾರು ರೈತ ಆಗೋದಿಲ್ಲ, ರೈತ ಅಂತ ಹೇಳ್ಕೊಂಡ ತಕ್ಷಣ ಯಾರು ರೈತ ಆಗೋದಿಲ್ಲ. ರೈತ ಅನ್ನ
ಹಣೆ ಮೇಲೆ ರೈತ ಅಂತ ಬರೀಬೇಕಾಗಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ದಂಗೆ. ಆದ್ರೆ ಆತನ ದೃಢಕಾಯ, ಆತನ ಒಂದು ಮೈಕಟ್ಟು, ನಡೆ, ನುಡಿ, ಆತನ ಸಿರಿ ಸಂಪತ್ತು, ನಗುವೆ ಮುಖ, ಧ್ಯಾನದ ಗುಣ, ಭೂಮಿಯಲ್ಲದ ಯಾವ ವ್ಯವಹಾರದಲ್ಲೂ ಹಣವನ್ನು ಬಯಸದಿರುವಿಕೆ, ನೀರು ಮಾರುವವರು ಇರುವ ಈ ಕಾಲದಲ್ಲಿ ಮಜ್ಜಿಗೆಯನ್ನ ನಿರಾಶಂಕವಾಗಿ ನಿರಾಳವಾಗಿ ಧಾರಾಳವಾಗಿ ಕೊಡುವಂತಹ ಗುಣ, ಮನೆಯಲ್ಲಿ ಆತಿಥ್ಯ ಮಾಡೋ ಗುಣ, ಮಗಳ ಮದುವೆಗೆ ಎಲ್ಲವನ್ನೂ ಕೊಟ್ಟು ನಾನು ಮತ್ತೆ ಬೆಳಿತೀನಿ ಅಂತ ಹೇಳುವಂತ ಗುಣ, ಇಂಥ ಗುಣ ನೀನು ಸರ್ವೆ ಮಾಡಿ ಹೇಳ್ತೀನಿ. ಅತಿ ಕಡಿಮೆ ನೀರಿರುವಂತಹ ಬೀದರ್ ಕೋಲಾರಲ್ಲಿ ಅತಿ ಕಡಿಮೆ ರೈತರ ಆತ್ಮಹತ್ಯೆ ಆಗಿದೆ. ಅತಿ ಹೆಚ್ಚು ನೀರಿರುವಂತಹ ಕಾವೇರಿ ತೀರ, ಅನೇಕ ನದಿಗಳಿರುವಂತಹ ಊರು, ಪಂಚ ನದಿಗಳ ಬೀಡು, ಎಲ್ಲೇ ಆಗಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆ. ಗೂಗಲ್ ಮಾಡು. ಸರಿ ಸರ್, ಸರಿ ನೋಡು, ಈ ರೈತರ ಆತ್ಮಹತ್ಯೆ ಹಿಂದೆ ಅನೇಕ ಕೈವಾಡಗಳು ಇದೆ. ಪಾಪ ಅವ್ರನ್ನ ಸ್ಕ್ವೀಸ್ ಮಾಡ್ಲಾಗತ್ತೆ. ಮೋಸ ಹೋಗುವುದು, ಮೋಸ ಮಾಡುವುದು, ಎರಡು ತಪ್ಪು ಕಣ. ಮೋಸ ಹೋಗ್ತಾ ಇದಾರೆ. ಮೊದಲನೇದಾಗಿ ವಿದೇಶಿಗಳಿಂದ ಮೋಸ ಆಗ್ತಾ ಇದಾರೆ ನಮ್ ರೈತರು. ರೈತರು ಅಂದ್ರೆ ನಾವೆಲ್ಲ ಮೋಸ ಆಗ್ತಾ ಇದೀವಿ. ಏನು ಯೂರಿಯಾ ಆಗ್ಲಿ, ಕ್ರಿಮಿನಾಶಕ ಆಗ್ಲಿ, ಇವುಗಳಲ್ಲೇ ಅರ್ಧ ರೈತನ ಜೀವನ ಹಿಂಡ್ಬಿಟ್ರು ಜನ, ವಿದೇಶಿ ಕಂಪನಿಗಳು. ಒಬ್ಬೊಬ್ರು ಹೆಂಗಿದ್ದಾರೆ, ಅವ್ರ ಸಾಲಗಳು ತೀರಿಸೋದ್ರಲ್ಲೇ ಇವ್ರ ಜೀವನ ಹೋಗ್ಬಿಡುತ್ತೆ. ಇನ್ನು ಇವರು ದುಡ್ಡು ಮಾರುಕಟ್ಟೆಯಲ್ಲಿ ಇಸ್ಕೊಂಡು ಮನೆಗೆ ಬರೋಷ್ಟೊಳಗೆ ದುಡ್ಡಿನ ದುಪ್ಪಟ್ಟು ಮಾಡುವ ಆಮಿಷಗಳಿಂದ ಜೂಜುಗಳನ್ನ ಕಂಡುಹಿಡಿದ್ರು. ಅಲ್ಲೇ ಮಧ್ಯದಲ್ಲಿ ನಿಂತು ಕಾರ್ಡ್ ಆಡಿ ಎಲ್ಲ ಕಳೆದೋಗೋ ದಿನಗಳು, ಮುಗ್ಧತೆಯನ್ನ. ಅದಕ್ಕೆ ಅಲ್ಲ ಜೂಜಿನ ವಿರುದ್ಧ ಅವರತ್ರ ಹೋರಾಡಿದ್ದು. ಅವ್ರಿಗೆ ಆಡೋರಿಗೆ ಬುದ್ಧಿ ಇರಬೇಕು ಅಂತ ಆಟ ಮಾಡಿದ್ರು. ಇವರು ಆಡೋರಿಗೆ ಬುದ್ಧಿ ಇರೋದಲ್ಲ, ಮಕ್ಕಳಿಗೆ ಡ್ರಗ್ಸ್ ಕೊಟ್ಬಿಟ್ಟು ಮಕ್ಕಳಿಗೆ ಬುದ್ಧಿ ಇರ್ಬೇಕಲ್ಲ ಅಂದ್ರೆ, ಶಾಲೆ ಮುಂದೆ ಡ್ರಗ್ಸ್ ಮಾರ್ಬಿಟ್ಟು ತಿನ್ನೋ ಮಕ್ಕಳಿಗೆ ಬುದ್ಧಿ ಇರ್ಬೇಕಪ್ಪ. ಮಾರಿದ್ರೆ ತಪ್ಪೇನಿದೆ, ನಮ್ಮ ಕಿಚ್ಚ ಸುದೀಪ ಜೂಜಾಡ್ಸಿದ್ರೆ ತಪ್ಪೇನಿದೆ ಅಂತ ವಾದ ಮಾಡಿದ್ರಲ್ಲ ಕೆಲವರು. ಮತ್ತೆ ತಪ್ಪು ಅಂದ್ರೆ ಇವಾಗ ಪಾಪ ಮುಗ್ಧ ರೈತರಿಗೆ ದುಡಿಯೋದ್ರಲ್ಲೇ ಸರಿ ಹೋಗುತ್ತೆ. ಅವ್ರಿಗೇನ್ ಗೊತ್ತು ಇದು ಜೂಜು ಅಂದ್ರೆ ಇದು ತಪ್ಪು ಸರಿ. ಆದ್ರೂ ದೇವ್ರೇನ್ ಹೇಳ್ತಾರೆ, ಅಜ್ಞಾನಂ ಚಾಬಿ ಜಾತಸ್ಯ, ನಿನ್ನ ಅಜ್ಞಾನದಿಂದ ನೀನೇ. ಇವಾಗ ಬಾಂಬೆಲಿ ಸ್ಲಮ್ ಇದೆಪ್ಪ. ಎಂತ ಸ್ಲಮ್ ಅಂದ್ರೆ ನೀನ್ ದಾಟಕ್ಕಾಗಲ್ಲ ಅಂತ ಕಾಲುವೆಗಳು. ಜಂಪಿಂಗ್ ಅಲ್ಲಿರೋರು ಲಾಂಗ್ ಜಂಪ್ ಅಲ್ಲಿ ಒಲಿಂಪಿಕ್ಸ್ ಪಾಲಿಸಬಹುದು. ಎಲ್ಲ ಹೆಣ್ಣು ಗಂಡು ಎಲ್ಲ ಲಾಂಗ್ ಜಂಪ್ಗಳು ಮಾಡ್ತಾ ಇರ್ತಾರೆ ಕಾಲುವೆ ದಾಟಕ್ಕೆ. ಕೊಚ್ಚೆಗಳು, ಮನೆ ಮನೆಯಿಂದ ಕೊಚ್ಚೆಗಳು. ಇಷ್ಟು ಧಾರಾವಿ ಏಷ್ಯಾದಲ್ಲೇ ದೊಡ್ಡ ಸ್ಲಮ್. ಅಲ್ಲಿ ಒಳಗೋಗ್ ನೋಡು, ಐಷಾರಾಮಿ ಬದುಕಿರೋರಿದ್ದಾರೆ. ಒಬ್ಬೊಬ್ಬರಿಗೆ ಸಿಟಿಲಿ ಫ್ಲಾಟ್ಗಳಿದೆ. ಆ ಫ್ಲಾಟ್ ಅಲ್ಲಿ ಬಾಡಿಗೆ ಕೊಟ್ಬಿಟ್ಟು ಸ್ಲಮ್ ಅಲ್ಲೇ ಇರ್ತಾರೆ. ಇವಾಗ ಏನಂತ ಹೇಳಕ್ಕಾಗತ್ತೆ? ಇವಾಗ ಮೈಯೆಲ್ಲ ಸಾಲ ಮಾಡಿಕೊಂಡು ಐಷಾರಾಮಿ ಬಂಗ್ಲೋಲ್ ಇರೋರು ಇರ್ತಾರೆ. ಒಂಚೂರು ಸಾಲ ಇಲ್ಲದೆ ಸ್ಲಮ್ ಅಲ್ಲಿ ಇದ್ಕೊಂಡು ತಮ್ಮ ಬಂಗ್ಲೋಗಳನ್ನ ಬಾಡಿಗೆ ಕೊಟ್ಟವರಿದ್ದಾರೆ. ಎಲ್ಲಿ ಬಿಡ್ತೀಯ ನೀನು? ಯಾರನ್ನ ರೈತ ಅಂತ ಬ್ಯಾಡ್ ಜಾಕ್ತೀಯ? ಅರ್ಥ ಆಯ್ತಾ? ರೈತನ ಅಂದ್ರೆ ಏನ್ ಗೊತ್ತೇನೋ ನಿನಗೆ? ಕೃಷಿಕ, ಕೃಷಿ ಕೃಷಿ ಅಂದ್ರೆ ಎಷ್ಟೋ ಸಲ ಹೇಳಿದೀನಿ ನಾನು. ಇದು ದೊಡ್ಡ ಮಹಾನುಭಾವರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಋಷಿ ಮತ್ತೆ ಖುಷಿ ಎರಡೂ ಸಿಗುವಂತ ಜಾಗ ಕೃಷಿ. ತಪಸ್ಸು ಮಾಡೋ ಋಷಿಗೂ ಇಲ್ದೇ ಇರೋ ಶಕ್ತಿ ಕೃಷಿಗಿರುತ್ತೆ. ಅದಕ್ಕೆ ಸತ್ಯದ ಸಂಧವಾದ ರೈತ ಆಧ್ಯಾತ್ಮಿಕ ಚಿಂತನಕ್ಕನಿಗಿಂತ ಶ್ರೇಷ್ಠನಂತೆ. ಅರ್ಥ ಆಯ್ತಾ? ಸರಿ ಸರ್. ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಿ ಇಡು. ಸರ್ ನಿಮ್ ಕಾಲಿ ಧೂಳು ಸರ್, ನಾವು ನಿಮ್ ಕಾಲಿ ಧೂಳು ಸರ್. ನೀವು ಜ್ಞಾನ ಭಂಡಾರ ಸರ್ ನೀವು. ನಿಮ್ಮಿಂದ ನಾವ್ ಏನ್ ಸರ್, ನೀವು ನಿಮ್ ಕಾಲ್ ಧೂಳು ಕೊಟ್ರೆ ಸಾಕು, ನಾವು ಎಲ್ಲೋ ಏನೋ ಎಲ್ಲೋ ಹೋಗ್ಬಿಡ್ತೀವಿ ಮುಂದೆ ಜೀವನದಲ್ಲಿ. ಇಲ್ಲಪ್ಪ ಏನಿಲ್ಲ, ನಿಮ್ ಕಾಲಿನ ಧೂಳು ನಾನು ಧೂಳಲ್ಲ ಸರ್. ಅಯ್ಯೋ ದೇವ್ರೇ ಸರ್, ನೀವು ಏನ್ ಸರ್ ಬೈಕ್ ಸರ್, ನೀವು ಒಂದ್ ಸ್ವಲ್ಪ ಒಂದ್ ನಿಮಿಷ ಸರ್, ನೀವು ಬೈಯಂಗ ಬೈಬಿಡಿ ಸರ್, ಪಡ್ಕೊಂಡ್ ಬೈಬಿಡಿ ಸರ್ ನೀವು. ಇಲ್ಲ ಏನ ಅರ್ಥ ಮಾಡ್ಕೊಂಡು, ಏಯ್ ಸೆಲ್ಫಿಶ್. ಧೂಳು ಅಂದ್ರೆ ಏನ್ ಗೊತ್ತೇನೋ ನಿನ್ಗೆ? ಧೂಳು ಅಂದ್ರೆ ಗೊತ್ತೇನೋ ನಿನ್ಗೆ?
ಧೂಳು ಅಂದ್ರೆ ಅತಿ ಶ್ರೇಷ್ಠ, ಅದು ಜಗತ್ತಿನ ಅತಿ ಶ್ರೇಷ್ಠ. ಧೂಳು ಇಲ್ದಿರೋ ಜಾಗ ಇಲ್ಲ, ಅದಕ್ಕೆ ಅದನ್ನ ವಿಶ್ವವೆಲ್ಲ ವ್ಯಾಪಿಸಿರುವ ವಿಷ್ಣು ಅಂತ ಕರೀತಾರೆ. ನೀನ್ ಧೂಳು ಪದವಿ ತಗೊಳ್ಳಕ್ಕೆ ನಾನು ಬಿಟ್ಬಿಡ್ತೀನ ಸರ್? ಹಂಗೆಲ್ಲ ಹೇಳ್ಬಿಡಿ ಸರ್. ಮುಂದೆ ಸರ್ ನಾವು ಏನೂ ಇಲ್ಲ ಸರ್, ನೀವು ಜ್ಞಾನ ಭಂಡಾರ ಸರ್. ನಾಲ್ಕು ಜನರು ನೀವು ಬಾಳ್ನ ಕೊಡೋರು ಸರ್ ನೀವು ಸರ್. ನಿಮ್ಗೆಲ್ಲ ಅಷ್ಟೆಲ್ಲ ಫೇಸ್ ಇದರಲ್ಲಿ ದರ್ಶನ್ ಅದೆಲ್ಲ ವಾಯ್ತಲ್ಲ ಸರ್, ಅದೆಲ್ಲ ನೋಡಿದೆ, ಅದೆಲ್ಲ ತುಂಬಾ ತಪ್ಪು ಸರ್. ಅದು ಅದೆಲ್ಲ ಆಗ್ಬಾರ್ದಾಗಿತ್ತು. ಏನಿಲ್ಲ ಅದನ್ನ, ಅದು ಇನ್ನು ಅವನು ಮುಂದೆ ಬಂದೆ ನನ್ನ ಅಭಿಮಾನಿಗಳು ಯಾರು ಹಿಂಗೆ ಮಾಡಬಾರ್ದಾಗಿತ್ತು, ಅದಿದ್ರು ಸರಿ ಹೋಗ್ತಿತ್ತು. ಆದ್ರೆ ದುರಹಂಕಾರಕ್ಕೆ ಉದಾಸೀನ ಕಟ್ಟು ಅಂತಾರೆ, ಆದ್ರೆ ನಂದು ಉದಾಸೀನ ಕಟ್ಟು ಅಲ್ಲ. ನಿಮ್ ದೊಡ್ಡ ಗುಣ ಸರ್, ನೀವು ದೊಡ್ಡ ಗುಣ. ನಿಮ್ದು ಹೇಳ್ತಾರೆ ನೋಡಿ, ದೇವ್ರಿಗೆ ಎಲ್ಲ ದೊಡ್ಡ ಗುಣ ಇರುತ್ತೆ ಅಂತ ಹೇಳ್ತಾರೆ. ಅದೇ ನಿಮ್ ದೊಡ್ಡ ಗುಣ ಸರ್. ಯಾರಿಗೂ ಏನು ಇಷ್ಟ ಹೇಳಲ್ಲ, ಇಷ್ಟ ಯಾರು ಇಷ್ಟ ಏನು ಅಂದ್ರು ಏನು ಹೇಳಿಲ್ಲ. ಅದು ನಿಮ್ ದೊಡ್ಡ ಗುಣ ಸರ್. ಅದು ಅದಕ್ಕೆ ಸರ್ ಯಾವಾಗ್ಲೂ ದೇವ್ರ ಅವತಾರ ಒಂದೊಂದು ಅವತಾರ ಕೊಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಇವಾಗ ಏನಾಯ್ತು, ಇವಾಗ ಏನಾಯ್ತು, ಇವಾಗ ಯಾರೋ ಒಬ್ರು ಹೊಡಿತಾ ಇರ್ತಾರೆ ಒಬ್ರಿಗೆ, ನಾವು ಮಧ್ಯೆ ಹೋದ್ರೆ ಆ ಏಟ್ ನಮಗ್ ಬೀಳುತ್ತೆ. ಹಂಗೆ ನಮ್ ತಾಯಿ ಹೇಳ್ಕೊಟ್ರು ಇನ್ನೊಬ್ರ ಕಷ್ಟಕ್ಕೆ ನೀನ್ ಎದೆ ಕೊಡು ಅಂತ. ಅದಕ್ಕೆ ನಾನು ಹೇಳಿದೆ, ಅವನ್ ಇನ್ನೊಬ್ರನ್ನ ಬೈತಾ ಇದ್ದ, ನಾನು ಅಡ್ಡ ಹೋದೆ ನನ್ನ ಬೈದ, ನನ್ಗೆ ಇಷ್ಟ ಆಯ್ತು, ಯಾಕಂದ್ರೆ ಇನ್ನೊಬ್ರು ಬೈಗಳನ್ನ ನಿಲ್ಲಿಸಿದಂಗ ಆಯ್ತಲ್ಲ. ನಿಮ್ ತಾಯಿ ಕೊಟ್ಟಂತ ಬೋಧನೆ ಸರ್, ಅದೆಲ್ಲ ನಿಮ್ಗೆ ರಿಯಲಿ ಗ್ರೇಟ್ ಸರ್. ನೀವು ಹುಟ್ಟಿರುವಂತ ಈ ಇದರಲ್ಲಿ ಕರ್ನಾಟಕದಲ್ಲಿ ನಾವು ಹುಟ್ಟಿದಿಲ್ಲ ಅಂತ ನಿಮಗೊಂದು ಇದು ಸರ್. ಸರ್ ಇನ್ನೊಂದು ವಿಷಯ, ನಾನು ಆಕ್ಚುಲಿ ಸುಮ್ ನಾನ್ ಫ್ರಮ್ ಬಿಜಾಪುರ್ ಸರ್, ಬಿಜಾಪುರದವ್ ಸರ್. ನಾನು ಉತ್ತರ ಕರ್ನಾಟಕ ಬಿಜಾಪುರದವನು. ಸಿದ್ದೇಶ್ವರ ಶ್ರೀಗಳು ಮೊನ್ನೆ ಲಿಂಗೈಕ್ಯರ ಆದ್ರು ಸರ್ ಅವರು. ಯಾವಾಗ್ಲೂ ನೀವು ಫ್ರೀ ಇದ್ರೆ ಸರ್, ಯಾವಾಗ ನೀವು ಸ್ವಲ್ಪ ಫ್ರೀ ಇರ್ತಾರೆ, ಒಂದು ವಿಡಿಯೋ ಮಾಡ್ಬಿಡಿ ಸರ್ ಅವ್ರ ಮೇಲೆ. ಒಂದು ನಿಮ್ ಬ್ಯಾಡ್ ಲಕ್ ಏನೋ ಅಂತವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ. ಬಟ್ ಒಂದೇನಂದ್ರೆ ನನಗೂ ಅವ್ರಿಗೂ ಒಬ್ರು ಕಾಮನ್ ಫ್ರೆಂಡ್ ಇದ್ರು ಸುಮಾರೊಂದು 15 ವರ್ಷದಿಂದ. ರಾಜೀವ್ ದೀಕ್ಷಿತ್ ಅಂತ ಯಾವಾಗ್ಲೂ ನಮ್ಮ ಮನೆಗೆ ಬರೋರು. ಅವ್ರು ನನಗೆ ಯಾವಾಗ್ಲೂ ಹೇಳೋರು, ನಮ್ಮನೇಲೆ ಉಳಿಯೋರು, ಅವ್ರು ತೀರ್ಕೊಂಡ್ಬಿಟ್ರು. ಅವ್ರು ನನ್ಗೆ ಯಾವಾಗ್ಲೂ ಹೇಳೋರು, ನನಗೆ ಕರ್ನಾಟಕದಲ್ಲಿ ನಿಮ್ಮೂರಲ್ಲಿ ಸಿದ್ದೇಶ್ವರ ಶ್ರೀಗಳು ಗೊತ್ತು, ನಿಮ್ಮನ್ನ ಭೇಟಿ ಮಾಡಿಸ್ಬೇಕು, ನಿಮ್ ಬಗ್ಗೆ ಮಾತಾಡಿದೀನಿ, ನಾವು 3 ಜನ ಒಂದ್ಸಲ ಸೇರೋಣ ಅಂತ ಹೇಳೋರು. ಆದ್ರೆ ಅದು ಕನಸಾಗೆ ಉಳಿದು ಬಿಡ್ತು. ನೋಡೋಣ, ದೊಡ್ಡವ್ರ ಬಗ್ಗೆ ಏನಾರೀ, ಊರಿಗೆಲ್ಲ ಗೊತ್ತಿರೋದು ಬಂದು ಕಿವಿಲಿ ಹೇಳೋದೇನೋ ಅವ್ರಿಗೆ, ಅವ್ರ ಬಗ್ಗೆ ಗೊತ್ತಿಲ್ದೆ ಇರೋ ವಿಚಾರ ನಾನ್ ಏನು ಮಾತಾಡ್ಲಿ ಊರಿಗೆಲ್ಲ. ನಿಮ್ ಬಾಯ್ದಲ್ಲಿ ಬಂದ್ರೆ ಸರ್ ಅದು ಅದು ಮಾತೇ ಬೇರೆ ಇರ್ತದೆ ಸರ್. ನೀವು ಹೇಳೋ ಅಷ್ಟ ನೀವು ಹೇಳೋ ಮಾತು ಕುತ್ಕೊಂಡ್ಬಿಡ್ತ ಹೆಚ್ಚಾಗಿ. ದೊಡ್ಡ ವ್ಯಕ್ತಿ ಕಣ ಅವ್ರ ನೋಡು, ಒಂದೇ ಸಿಂಪಲ್ ಭಾಷೆ ಹೇಳ್ತೀನಿ. ಅವ್ರು ಕಾವಿ ತೊಡ್ಲಿಲ್ಲ. ಹೌದ್ ಸರ್, ಕಾವಿ ತೊಡ್ಲಿಲ್ಲ ಸರ್. ಹೌದು, ತಾನು ಗುರು ಅಂತ ಹೇಳ್ಕೊಳ್ಲಿಲ್ಲ, ತನಗೆ ಸಮಾಧಿ ಬೇಕು ಅಂತ ಹೇಳಿಲ್ಲ. ಯಾಕಂದ್ರೆ ಅವ್ರಿಗೆ ನಿಜ ಸಮಾಧಿ ಗೊತ್ತು, ಆದಿಯಲ್ಲಿ ಸಮವಾಗುವನು ಸಮಾಧಿ ಅಂತ ಗೊತ್ತಿದೆ. ಆತನ ಲಾಸ್ಟ್ ಸ್ಟೇಟ್ಮೆಂಟ್ಸೇ ಹೇಳತ್ತೆ ಆತ ದೊಡ್ಡ ವ್ಯಕ್ತಿ ಅಂತ. ಯಾರ್ಯಾರೋ ಬಂದು ತಲೆ ತಿಂತ ಇದ್ರು, ನಂತರ ಏಯ್ ತಲೆ ತಿನ್ಬೇಡಿ ಅಂತ ಹೇಳಲಿಲ್ಲ. ಮರಣದ ಸಮಯದಲ್ಲೂ ಬಂದು ಅವ್ರಿಗೆ ಪುರಾಣಗಳು ಓದ್ತಾ ಇದ್ರೆ ಅವ್ರು ಸಹಿಸ್ಕೊಂಡ್ರು ತಲೆ ಮೇಲೆ ಕೈ ಇಟ್ಕೊಂಡು. ಅವ್ರಿಗೆ ಗೊತ್ತಿರೋ ವಿಚಾರನೆ ಮನೆ ಕಿವಿಲ್ ಬಂದು ಊದ್ತಾ ಇದ್ರು. ಮರಣದ ಸಮಯದಲ್ಲಿ ಶಾಂತಿ ಬಯಸುವ ಆ ವ್ಯಕ್ತಿ, ಅದು ಕಾಮನ್ ಸೆನ್ಸ್ ಇಲ್ಲದೆ ಜನ ಅವ್ರನ್ನ ಶಾಂತವಾಗಿ ಮರಣ ಮಾಡಕ್ಕೂ ಬಿಡದೆ ಇದ್ರೆ ಅದನ್ನೂ ಸಹಿಸಿಕೊಂಡಂತಹ ತ್ಯಾಗ ಮೂರ್ತಿ ಆತ. ತ್ಯಾಗ ಮೂರ್ತಿ, ಹೌದು ಸರ್, ಹೌದು, ನಿಜವಲ್ಲ ಸರ್, 100% ಸರ್. ಅದರಿಂದ ಯಾರು ದೇವರಂತ ಸುಮ್ಮನೆ ಅಲ್ಲ 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 ಅಂತವರು, ಅದು ಚಿಕ್ಕ ವಯಸ್ಸಿಂದ ಹುಟ್ಟುತಃ ಬರೋದು, ಜನ್ಮಾಂತರದಿಂದ ಬರೋ ಸಾಧನೆ ಅದು. ಏನು ಇಡಲೆ ಸಾಕು ಸರ್, ಇನ್ನೊಂದು ಇನ್ನೊಂದು ಕೊಟ್ಟೆ ಸರ್ ಲಾಸ್ಟ್ ಸರ್. ಬಿಜಾಪುರ್ ಬಂದ್ರೆ ಸರ್ ದಯವಿಟ್ಟು ನಮ್ಮ ಮನೇಲಿ ಅತಿಥಿ ಸತ್ಕಾರ ಸರ್, ಪ್ಲೀಸ್ ನಮ್ಮ ಮನೆಗೆ ಬರ್ಬೇಕು ಸರ್ ನೀವು ಅಷ್ಟೇ. ನಿಮ್ಮೊಂದು ರಿಕ್ವೆಸ್ಟ್ ಸರ್. ಆಯ್ತು.